ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಆರಾಮಿದ್ದೀರಾ? ಆರಾಮಿದ್ದೀನಿ ಸರ್. ಸೊ ಭಗವಾನ್ ಸರ್ ಹೇಳಿದ್ರು ನಿಮ್ಮಲ್ಲಿ ಸ್ವಲ್ಪ ತೊಂದರೆ ಇತ್ತು ಅಂತ, ಹಾಗಾಗಿ ಡೈರೆಕ್ಟ್ ನಿಮ್ಮನ್ನೆ ಮಾತಾಡಿಸ್ತಾ ಇದ್ದೀವಿ. ಫಸ್ಟು ನಿಮ್ಮಲ್ಲಿ ಯಾವ ಥರದ ತೊಂದರೆ? ನೀವು ಎದ್ದೇಳೋಕ್ಕಾಗ್ತಾ ಇರಲಿಲ್ಲ ಸಾಕಷ್ಟು, ಅಂದರೆ ಮಲಗಿತ್ತಾಗೆ ಮಲಗಿ ಜೀವನ ಮಾಡ್ತಾ ಇದ್ರು ಅಂತ ಹೇಳಿದ್ರು, ಯಾವ ಥರ ಇತ್ತು? ಹೌದೌದು ಸರ್, ತುಂಬಾ ನರಕ ಅನ್ಭವಿಸ್ಬಿಟ್ಟಿದ್ದೀನಿ ಸರ್. ನಾನು ಸತ್ತೋಗ್ಬೇಕು ಅನ್ಕೊಂಡಿದ್ದೆ. ಆ ದೇವ್ರ ದಯೆಯಿಂದ ಗುರುಜಿ ಅವ್ರ ನಂಬರ್ ಸಿಕ್ತು, ಕಾಲ್ ಮಾಡಿದೆ. ಆವಾಗ್ಲಿಂದ ಆರಾಮಾಗಿದ್ದೀನಿ ಸರ್. ಸೂಪರ್. ಎಷ್ಟು ವರ್ಷದಿಂದ ಏನ್ ತೊಂದರೆ, ಎಲ್ಲೆಲ್ಲಿ ಹೋಗಿದ್ದೀರಾ ತಿಳಿಸಿ. ಎಲ್ಲ ಸುತ್ತಮುತ್ತಲು ಇರೋ ಊರುಗಳೆಲ್ಲ ತೋರಿಸಿದೀವಿ ಸರ್. ನಾವು ಒಂದು ಕಡೆ ಅಲ್ಲ, ಏನಿಲ್ಲ ಅಂದ್ರು ಒಂದು 10 ಲಕ್ಷ ಖರ್ಚು ಆಗಿರ್ತದೆ ಸರ್. ನನಗೋಸ್ಕರ ನಮ್ಮಅಮ್ಮ ಮಾಡಿದ್ಲು ಸರ್. ಓಕೆ. ದುಡ್ಡು ಇಲ್ಲದೆ ಇದ್ರು ಈಗಲೂ ಸಾಲ ಮಾಡಿ ತೋರಿಸಿದಾಳು ಸರ್. ನಮ್ದು ತುಂಬಾ ಪೂರ್ ಫ್ಯಾಮಿಲಿ ಆಗಿತ್ತು ಸರ್. ನಾನು ಚೆನ್ನಾಗಿ ಓದ್ತಿದ್ದೆ, ಎಲ್ಲಿ ಕೆಲಸ ಬರ್ತದೋ ಏನೋ ಅಂತ ಅವರು ಮನ್ಸಿನಾಗ ಇಟ್ಕೊಂಡು ಎಲ್ಲದ್ರಾಗ ಫಸ್ಟ್ ಕ್ಲಾಸ್ ಪಾಸ್ ಆಗ್ತಿದ್ದೆ. ಅವ್ರ ಮಕ್ಕಳು ಫೇಲ್ ಆಗ್ತಿದ್ರು, ಅದನ್ನ ಮನ್ಸಿನಾಗ ಇಟ್ಕೊಂಡು ನಮ್ಮ ಮನೇಲಿ ನಾವೆಲ್ಲರೂ ಕೆಲ್ಸಕ್ಕೆ ಹೋಗ್ತಿದ್ವಿ. ನಮ್ಮ ಅಕ್ಕ ಹೋಗ್ತಿದ್ಲು, ನಮ್ಮ ಅಣ್ಣ ಹೋಗ್ತಿದ್ದ, ನಮ್ಮಅಮ್ಮ ನಮ್ಮಅಪ್ಪ ಗುಡಿಸಲಲ್ಲಿದ್ರು, ಎಲ್ಲರೂ ಬಡತನದಲ್ಲಿದ್ರು, ತುಂಬಾ ಹ್ಯಾಪಿ ಆಗಿದ್ದು ಸರ್. ಒಬ್ಬ ಮುದುಕಿ ನಮ್ ರಿಲೇಟಿವ್ಸ್, ನಮ್ಮಅಮ್ಮಗ್ ದೊಡ್ಡಮ್ಮ ಆಗ್ತಾಳ, ಅವಳಿ ಆಯಮ್ಮ ಬಂದು ಮನೆಗ್ ತಿಂದು ಬೇಸು, ಇಲ್ಲೇ ಮಕ್ಕೊಂಡು ಇಲ್ಲೇ ಇದ್ದು ಹೋಗ್ತಿದ್ಲು. ಬರ್ತಾ ಬರ್ತಾ ಆಯಮ್ಮಗ್ ಸಹಿಸಕ್ ಆಗಿಲ್ಲ, ನಾವ್ ಹಿಂಗೆ ಬಿಟ್ರೆ ಉದ್ಧಾರ ಆಗ್ತೀವಿ, ಈ ಹುಡುಗಿಗೆ ಉದ್ಯೋಗ ಬರ್ತತೆ, ಬೇಸಿರ್ತಾರ, ನಾವ್ ನೋಡಿದ್ರೆ ಬಡವರಾಗ್ತೀವಂತ ಮುದುಕಿ ಮಾಡಿಸ್ಬಿಟ್ಟಾಳ ಸರ್. ಮನೆ ಬಗ್ಲಿಗೆ ನಿಂಬೆಹಣ್ಣು, ನನ್ಗು ಕೂದ್ಲು, ಕಾಲಿನ ಕೆಳಗಿನ ಮಣ್ಣು ಎಲ್ಲ ಇಟ್ಟೋಗಿದ್ರು ಸರ್. ಮೈಯೊಳಗೆ ಬರ್ತತೆ, ಅಲ್ಲಿ ಹೋಗಿ ತೋರಿಸಿದ್ರೆ ಆ ಯವ್ವ ಬಂದು ತೆಗೆದು ಅದೆಲ್ಲ ಸುಟ್ಟು ಬಿಸಾಕಿ ಹೋಗ್ಬಿಟ್ಟಿದ್ಲು ಸರ್. ಎಲ್ಲ ಆದ್ರ ಆ ಯವನ್ ಕೈಯಲ್ಲೇ, ದೇವ್ರ ಕೈಯಲ್ಲೇ ಆಗ್ತಾ ಇಲ್ಲ ಸರ್. ಅವು ಆತ್ಮಗಳು ಹೋಗೋ ತರ ಮಾಡಕ್ ಆಗ್ಲಿಲ್ಲ. ಎಡೆ ತೆಗೆದು ಎಲ್ಲ ನೋಡಿದ್ಲು, ಕೋಳಿ ಬಳಿ ಕೊಟ್ಟು ಎಲ್ಲ ನೋಡಿದ್ರು, ಆ ಯವನ್ ಕೈಯಲ್ಲಿ ಕೂಡ ಆಗ್ಲಿಲ್ಲ. ಆಮೇಲೆ ಬೇರೆ ಬೇರೆ ಕಡೆ ಎಲ್ಲ ತೋರಿಸಿದ್ವಿ ಸರ್. ಒಂದ್ ತಿಂಗಳು ಬೇಸಿರ್ತತೆ, ಮತ್ತೆ ಅದೇ ತರ ಕಷ್ಟ, ಎದ್ದೊಳಕ್ ಬರಲ್ಲ, ಕುಂದ್ರಕ್ ಬರಲ್ಲ, ಊಟ ಮಾಡಕ್ ಕೂಡ ಬರ್ತಿರ್ಲಿಲ್ಲ. ನಮ್ಮಅಮ್ಮನೆ ತಿನ್ಸ್ತಿದ್ಲು. ದೇವ್ರೆ ನಾನು ತಗೊಂಡೋಗ್ರಿ ಅಂತ ದೇವ್ರಿಗೆ ಅನ್ಕೊಂತಿದ್ದೆ ಸರ್. ನಾನು ಗುರುಜಿ ಅವ್ರು ನಂಬರ್ ಕೊಟ್ಟು, ನೀವು ತುಂಬಾ ಒಳ್ಳೇದ್ ಮಾಡಿರಿ ಸರ್, ನೀವು ಯೂಟ್ಯೂಬ್ ನಾಗ ಇನ್ನ ಜಾಸ್ತಿ ಜಾಸ್ತಿ ವಿಡಿಯೋ ಮಾಡಿಸ್ರಿ ಸರ್. ಆ ಗುರುಜಿ, ಅದ್ ಗುರುಜಿ ಅವ್ರದ್ದು, ನಂತರ ಕಷ್ಟದಲ್ಲಿದ್ದವ್ರಿಗೆಲ್ಲರಿಗೂ ಒಳ್ಳೇದಾಗುತ್ತೆ. ಎಷ್ಟು ವರ್ಷ ನಿಮ್ಗೆ ಏಜು? ಇವಾಗ 31 ಹಂಗ ಇರ್ತದ ಸರ್. ಎಷ್ಟು ವರ್ಷದಿಂದ ನಿಮ್ಗೆ ಈ ತರ ಸಮಸ್ಯೆ, ನೀವು ಎದ್ದೇಳಕ್ ಆಗದೆ ಇದ್ದಿದ್ದು? ನಮ್ಮ ಅಕ್ಕನ್ 2013 May 31st ಸರ್, ನಮ್ಮ ಅಕ್ಕನ್ ಮದ್ವೆ ದಿವ್ಸನೆ ಮೊಣಕಾಲು ನೋವು ಬಂದೈತೆ. ನಾವೆಲ್ಲ ಕಡೆ ಡಾಕ್ಟರ್ ಹತ್ರ ತೋರಿಸಿದ್ವಿ ಸರ್. ಸುಮ್ನೆ ಕ್ಯಾಲ್ಸಿಯಂ ಕಮ್ಮಿ ಆಯ್ತಂತ ಒಬ್ರು ಹೇಳಿದ್ರು, ಒಬ್ರು ಚಿಕನ್ ಗುಣ್ಯ ಅಂದ್ರು, ಒಬ್ರು ಕೀಲ್ ನೋವು ಅಂದ್ರು, ಎಲ್ಲಿ ತೋರಿಸಿದ್ರು ವಾಸಿ ಆಗ್ಲಿಲ್ಲ. ಇನ್ನೊಬ್ ಡಾಕ್ಟರ್ ಲೈಫ್ ಲಾಂಗ್ ಮೆಡಿಸಿನ್ಸ್ ತಗೋಬೇಕು, ನಿಮ್ಗೆ ಸಂಧಿವಾತ ಬಂದೈತೆ ಅಂದ್ರು. ಆಮೇಲೆ ಹೋಮಿಯೋ ಕೇರ್ ನಲ್ಲಿ ತೋರಿಸಿದೆ ಸರ್, ಅಲ್ಲೊಂದು 30,000 ಖರ್ಚಾಯ್ತು, 2 ವರ್ಷ ತಗೊಂಡಿನಿ. ಅದು ಕಾಲೆಲ್ಲ ಕಪ್ಪಗಾಗಿ ಸುಟ್ಟಾಗ ಹೆಂಗಾಗ್ತತೆ ಹಂಗಾಗಿ ಕಾಲೆಲ್ಲ ಸುಡ್ತಿದ್ವು ಸರ್. ಬೋಗನ್ನಾಗ ನೀರ್ ಹಾಕಿ ಕಾಲ್ ಇಡ್ತಿದ್ದೆ ಕುಂತ್ಕೊಂಡು, ಮಂಚದ ಮೇಲೆ ಕುಂತ್ಕೊಂಡು. ಆ ತರ ಆಯ್ತು, ಮೆಡಿಸನ್ಸ್ ವರ್ಕ್ ಆಗ್ತಿರ್ಲಿಲ್ಲ, ಮತ್ತೆ ಕುಂದ್ರಕ್ ಬರಲ್ಲ, ನಿಂದ್ರಕ್ ಬರಲ್ಲ, ಮಾನಸಿಕ ನೋವು, ದೈಹಿಕ ನೋವು, ನಮ್ನ ಕಂಡ್ರೆ ಯಾರಿಗೂ ಆಗಲ್ಲ. ಇಂತ ಸ್ವಾಮೀಜಿ ಅವ್ರದ್ದು ಯಾರ್ದಾದ್ರು ಅಡ್ರೆಸ್ ಹೇಳಿದ್ರಂದ್ರೆ ಒಬ್ರು ಹೇಳ್ತಿರ್ಲಿಲ್ಲ ಸರ್ ನಮ್ಗೆ. ಆದ್ರೂ ನಾವು ಬೆಳ್ಳಿಲ್ಲ, ನಮ್ಮಅಮ್ಮ ನಾನು ಯಾರಿಗೂ ಏನೂ ಮಾಡಿಲ್ಲ, ನನ್ಗ್ಯಾಕೆ ಮಾಡಿಸ್ತಾರಮ್ಮ ಅಂತ ಅವೆಲ್ಲ ಮೂಢನಂಬಿಕೆಗಳು ನಂಬಬಾರ್ದು ಅಂತ ನಮ್ಮಅಮ್ಮಗೆ ಹೇಳ್ತಿದ್ದೆ ಸರ್. ಬರೇ ಡಾಕ್ಟರ್ಸ್ ಹತ್ರನೇ ತೋರಿಸ್ಕೊಂತಿದ್ದೆ. ಆದ್ರೆ ಬರ್ತಾ ಬರ್ತಾ ವರ್ಕ್ ಆಗ್ಲಿಲ್ಲ ಮೆಡಿಸನ್ಸ್. ಮತ್ತೆ ನಮ್ಮಅಮ್ಮ ಬೆಳ್ಳಿಲ್ಲ, ಆದ್ರೂ ಕೂಡ ಎಲ್ಲಾ ಕಡೆ ರಂಗೋಲಿ ಹಾಕಿ ನೋಡ್ತಾರ. ಅದು ಸಿನಿಮಾನಾಗ ಆಪ್ತ ಮಿತ್ರ ಮೂವಿನಾಗ ತೋರಿಸ್ತಿದ್ರು ನೋಡ್ ಸರ್, ಆ ತರ ಅಲ್ಲಿ ತೋರಿಸಿವಿ. ಎಲ್ಲಿ ತೋರಿಸಿದ್ರು ಆಸೆ ಆಗ್ತಿರ್ಲಿಲ್ಲ ಸರ್ ನನ್ಗೆ. ಅದು ಹೆಂಗ್ ಮಾಡಿಸಿದ್ರು ಏನೋ ಗೊತ್ತಿಲ್ಲ, ತುಂಬಾ ನರಕ ಅನ್ಭವಿಸ್ಬಿಟ್ಟಿನಿ ಸರ್ ನಾನು. ಈ ಹುಡುಗ ಹಂಗೆ ಚೆನ್ನಾಗಿ ಓದ್ಬಾರ್ದಂದ್ರೆ, ಸುಮ್ ಸುಮ್ನೆ ಓದ್ಬಾರ್ದಂದ್ರೆ ನಾವು ಯಾಕೆ ಅವ್ರ ಮಾತು ಕೇಳ್ತೀವಿ? ನಾವು ಓದ್ಬೇಕು ಅನ್ಕೊಂತೀವಲ್ಲ ಸರ್. ಅವ್ರ ನನ್ ಮೈಂಡ್ ಡೈವರ್ಟ್ ಆಗೋ ತರ ಸುಮ್ನೆ ಲವ್ ನಲ್ಲಿ ಬೀಳೋ ತರ, ಲವ್ ಫೇಲ್ ಆಗಿ ಸುಸೈಡ್ ಮಾಡ್ಕೊಳ್ಳೋ ತರ ಆ ತರ ಎಲ್ಲ ಮಾಡ್ಸರ್ ಸರ್. ಎಲ್ಲದ್ರಲ್ಲಿ ಫೇಲ್ ಆಗ್ತಿದ್ದೀನಿ, ಎಲ್ಲದ್ರಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗ್ತಿದ್ದೆ ನಾನು. ಅಂತವಳು ಎಲ್ಲ ಪೆನ್ ಇಟ್ಕೊಂಡು ಬರೆಯಕ್ ಬರ್ತಿರ್ಲಿಲ್ಲ, ನೋವು
ಒಂದೊಂದ್ ದಿವಸ ಒಂದೊಂದ್ ಪಾರ್ಟ್ ನಲ್ಲಿ ನೋವಾಗ್ತಿತ್ತು ಸರ್, ಇಷ್ಟಿಷ್ಟು ದಪ್ಪ ಆಗ್ತಿದ್ವು ಸರ್ ನನ್ಗೆ, ಎದ್ದೊಳಕ್ ಬರಲ್ಲ, ಕುಂದ್ರಕ್ ಬರಲ್ಲ, ಇದು ತುಂಬಾ ನರಕ ಸರ್, ಇಂಥ ಲೈಫ್ ಯಾರಿಗೂ ಬರಬಾರ್ದು ಅನ್ಕೊಂತಿದ್ದೆ ಸರ್ ನಾನು, ಇದು ಈ ಕಷ್ಟ ಯಾರಿಗೂ ಬರ್ಲೇಬಾರ್ದು ಅನ್ಕೊಂತಿದ್ದೆ ಸರ್. ಮಾನಸಿಕ ನೋವು, ದೈಹಿಕ ನೋವು, ಆಲ್ರೆಡಿ ಒಂದ್ಸಲ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದೆ ಸರ್. ಚಿಕ್ಕ ಚಿಕ್ಕ ವಿಷಯಕ್ಕೆ ನಮ್ಮಣ್ಣನ ಹತ್ರ ನನಗೂ ಜಗಳ, ನಮ್ಮಣ್ಣ ಇಟ್ಕೊಂಡು ಹೊಡಿಯೋದು, ಅದು ಬ್ಲೇಡ್ ತಗೊಂಡು ಕೊಯ್ಕೊಂಡ್ ಬಿಟ್ಟಿದ್ದೆ ಸರ್. ಅದು ಬಂದು ಅವ್ರು ನೋಡಿ ನಗ್ತಿದ್ದಾರೆ ಸರ್, ಮಾಡಿಸಿದ್ದವ್ರು. ಆತರ ಮಾಡಿಸ್ಬಾರ್ದು ಸರ್, ಜಗಳ ಆಡ್ಕೋಬೇಕು, ಒಂದಾಗ್ಬೇಕು. ನಾನು ಎಷ್ಟು ನರ್ಕ ಅನ್ಭವಿಸಿದ, ಆದ್ರೂ ಇವಾಗ ನಾವೇ ಚೆನ್ನಾಗಿದ್ದೀವಿ ಸರ್. ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ ಸರ್, ಅವ್ರಿಗೆ ಕೆಟ್ಟದಾಗ್ಬಿಟ್ಟೈತೆ. ನನ್ಗೆ ಮಾಡಿಸಿರೋದೆಲ್ಲ ಅವ್ರ ಮಕ್ಳಿಗಾಗ್ಬಿಟ್ಟೈತೆ ಸರ್. ಅವ್ರ ಮಕ್ಳೇ ಓಡೋಗಿ ಕಳ್ ಮದ್ವೆ ಮಾಡ್ಕೊಂಡು ಪಂಚಾಯತ್ ಹಾಕ್ಸಿ ಅದೆಲ್ಲ ಮರ್ಯಾದೆ ಎಲ್ಲ ಅವ್ರದೇ ಹೋಗ್ಬಿಟ್ಟೈತೆ ಸರ್. ನನ್ಗೆ ನಮ್ಮ ಮನೆ ದೇವತೆ ಯಾವಾಗ್ಲೂ ಕಾಪಾಡ್ಕಂತ ಬಂದಿದ್ದಾಳೆ ಸರ್. ಎಲ್ಲ ಕಡೆ ಕೇಳ್ತೀವಲ್ಲ, ಅವ್ರು ಅಂತಿದ್ದಾರೆ ಸರ್. ಸೊ ಈಗ ಭಗವಾನ್ ಸರ್ ನಿಮ್ಮನ್ನು ಎಷ್ಟು ದಿವಸದಲ್ಲಿ, ಎಷ್ಟು ದಿನಗಳಲ್ಲಿ ನಿಮ್ಮಲ್ಲಿ ಇದ್ದಿದ್ದು ಆ ತೊಂದರೆಗಳನ್ನ ತೆಗೆದಾಕಿ ಇವತ್ತು ನೀವು ಓಡಾಡ್ತೀರಾ? ನಡೆಯಕ್ಕೆ ಆಗ್ತಾ ಇರಲಿಲ್ಲ 11 ವರ್ಷ ನೀವು ಹೇಳಿದ್ದು, 2013 ಹೇಳಿದ್ರಿ, ಈಗ 24 ಇದ್ದೀವಿ, 11 ವರ್ಷ ನಿಮ್ಗೆ ತೊಂದರೆ ಇತ್ತು. ಸೊ ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ, ಎದ್ರೆ ಕೂತ್ಕೊಳ್ಳಿ, ನೀವು ಹೇಳಿದ್ರಿ ಊಟ ಮಾಡೋದಕ್ಕೆ ನಮ್ಮ ತಾಯಿ ಮಾಡಿಸ್ಬೇಕು ಅಂತ. ಈಗ ಎಲ್ಲ ನಿಮ್ಮ ಪರ್ಸನಲ್ ಕೆಲಸಗಳೆಲ್ಲ ನೀವೇ ಮಾಡ್ಕೋತೀರಾ? ನಿಜವಾಗ್ಲು ಎಲ್ಲ ಕೆಲಸ ನಾನೇ ಮಾಡ್ಕೊಂತಿದ್ದೀನಿ. ಇದು ಬಾಡಿ ಎಲ್ಲ ರಿಲೀಫ್ ಐತೆ. ಅವಾಗ ಸುಮ್ನೆ ವಾಶ್ರೂಮ್ಗೆ 5 ಹೆಜ್ಜೆ ಇಡ್ಬೇಕು ಸರ್, ನನ್ಗೆ ಇಡಕ್ ಬರ್ತಿರ್ಲಿಲ್ಲ ಸರ್. ಎಷ್ಟ್ ಅಳ್ತಿದ್ದಂದ್ರೆ ಅಷ್ಟ್ ಅಳ್ತಿದ್ದೆ. 1 ಗಂಟೆ ಆಗ್ತಿತ್ತು ಹೋಗಕ್ ನನ್ಗೆ, ಅದ್ ತಿಂದಿರೋದ್ ಮೈಗ್ ಹತ್ತಿರ್ಲಿಲ್ಲ, ವಾಮಿಟ್ ಆಗೋದು, ಮೋಷನ್ಸ್ ಆಗೋದು. ಒಂದ್ ಮತ್ತೆ ಬೇರೆ ಕಡೆ ಹೋದ ಸ್ವಾಮೀಜಿ ಹತ್ರ ತೋರ್ಸ್ಕೊಂಡಿನ್ ಸರ್. 5 ವರ್ಷ ಆದ್ಮೇಲೆ ನನ್ ವಾಸಿ ಆಗಿತ್ತು. ಮತ್ತೆ ಕರೋನಾ ಬಂದಾಗ ಮತ್ತೆ ಮಾಡಿಸಿದ್ರು ಸರ್. ಅವರು ಏನು ಕರೋನಾ ಬಂದು ಈ ಹುಡುಗಿ ಸತ್ತೋಗಳ ಅನ್ಕೋಬೇಕು ಎಲ್ಲಾರ ಅಂದಂಗ ಮಾಡಿಸ್ಬಿಟ್ಟಾರ ಸರ್. ಮನೆಯಾಗ ಬಂದು ಒಂದ್ ಬಟ್ಟೆ ಹಾಕಿಟ್ಟು ಹೋಗಾರ ಸರ್, ಅದ್ರಲ್ಲೆಲ್ಲ ಡೇಂಜರ್ ಸಿಂಬಲ್ಸ್ ಇದ್ವು ಸರ್. ಅದು ಸುಟ್ಟು ಬಿಸಾಕಳ್ ನಮ್ಮಅಮ್ಮ. ಅವಾಗಿಂದ ಅವಾಗ ನನ್ಗೆ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟಿನಿ. ಮತ್ತೆ ಆ ಅಂಕಲ್ ಹತ್ರ ನೋಡಿದ್ರೆ ಆ ಅಂಕಲ್ಗಳು ಪಾಪ ನನ್ಗೆ ಚೆನ್ನಾಗೆ ಮಾಡಿದ್ರು ಸರ್. 5 ವರ್ಷ ನರಕ ಅನ್ಭವಿಸಿದ್ದೀನಿ. ಆ ಅಂಕಲ್ ನೋಡಿದ್ರು, ಇವಾಗ ಬರ್ತಾ ಬರ್ತಾ ಅವ್ರದ್ ಕೆಲ್ಸ ಆಗ್ತಾ ಇಲ್ಲ ಸರ್. ಅವ್ರು ನೋಡ್ದಾಗ್ಲೆಲ್ಲ ಎಡೆ ತೆಗೆದು ನೋಡ್ತಾರ, ನೋಡ್ದಾಗ್ಲೆಲ್ಲ ನನ್ಗೆ ಅದು ಹೇಳ್ಬಾರ್ದೋ ಗೊತ್ತಿಲ್ಲ, ಡೇಟ್ ಆಗ್ಬಿಡ್ತೀನಿ ಸರ್ ನಾನು. ಅವ್ರು ಮಾಡಿರೋದು ಎಲ್ಲ ಕೆಲ್ಸ ವೇಸ್ಟ್ ಆಗ್ತತೆ, ದುಡ್ಡು ಹೋಗ್ತಾವ, ನನ್ಗೆ ವಾಸಿ ಆಗಲ್ಲ. ಅಂದ್ರೆ ನಿಮ್ಮನ್ನ ಯಾರ ರೆಡಿ ಮಾಡಕ್ ಬಂದ್ರು ಕೂಡ ಅವ್ರ ಕೈಯಲ್ಲಿ ರೆಡಿ ಮಾಡಕ್ ಆಗದಂಗೆ ಆಗಲ್ಲ ಸರ್. ಸೊ ಈಗ ಭಗವಾನ್ ಸರ್ ಬಗ್ಗೆ ನೀವು ಚಿಕ್ಕದಾಗಿ ಹೇಳಿ, ಎಷ್ಟು ದಿನಗಳಲ್ಲಿ ನೀವು ಭಗವಾನ್ ಸರ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಆದ್ಮೇಲೆ ನೀವು ಎದ್ದು ಓಡಾಡೋ ಲೆಕ್ಕಕ್ಕೆ ನೀವು ರೆಡಿ ಆಗಿದ್ದೀರಾ? ಒಂದ್ 15 ನಿಮಿಷಕ್ಕೆಲ್ಲ ಬಾಡಿ ಎಲ್ಲ ಫ್ರೀ ಆಗಿ ಬೇಸ್ ವಾಕಿಂಗ್ ಹೋಗ್ತಿದ್ದೀನಿ ಸರ್. ಇವಾಗ ತುಂಬಾನೇ ಬೇಸ್ ಇದ್ದೀನಿ ಸರ್. ಸೂಪರ್, ಇದೇ ತರ ಲೈಫ್ ಲಾಂಗ್ ಇದ್ರೆ ನನ್ಗೆ ಅಷ್ಟೇ ಸಾಕು ಅನ್ಸ್ತದೆ ಸರ್. ಇವತ್ತೆಲ್ಲ ಊರೆಲ್ಲ ಓಡಾಡ್ತೀರಾ? ಓಡಾಡ್ತೀನಿ, ನನ್ ಕೆಲ್ಸ ನಾನೇ ಮಾಡ್ಕೊಂತಿದ್ದೀನಿ. ಸ್ವಲ್ಪ ಮೊಣಕೈ ನೋವು ಒಂದಾಯ್ತು ಸರ್, ನನ್ಗೆ ಬೇಸಾದ್ಮೇಲೆ ಮನೆಗೂ ತೋರ್ಸ್ಕೋಬೇಕಂತಿದೀವಿ ಸರ್ ನಾವು. ಸೊ ಈಗ ಬರೀ ನಿಮ್ಮನ್ ಮಾತ್ರ ಸರಿ ಮಾಡ್ಕೊಟ್ಟವ್ರೆ, ಮನೆ ಕಡೆ ಇನ್ನೂ ಸರಿ ಮಾಡಿಲ್ಲ. ತುಂಬಾ ಒಳ್ಳೆಯವ್ರು ಸರ್, ಪಾಪ 3 ದಿವಸ ಕಷ್ಟಪಟ್ಟು ನೋಡಿದ್ರು ಚೆನ್ನಾಗಿ. ಮತ್ತೆ ಫೋನ್ ಮಾಡಿ ಕೇಳೋದು ಹೆಂಗಾಯ್ತಮ್ಮ ಅಂತ ಕೇಳೋದು. ಮತ್ತೆ 1 ತಿಂಗಳಾದ್ಮೇಲೆ ನಾನು ಮಾಡಿಲ್ಲ ಸರ್, ಆದ್ರೂ ಆ ಸಾರೆ ಗುರುಜಿನ ಮತ್ತೆ ಫೋನ್ ಮಾಡಿ ಪಾಪ ಮತ್ತೆ ಹೆಂಗೈದ್ಯಮ್ಮ ಅಂತ ಮಾಡಿ ಚೆಕ್ ಮಾಡಿ ನೋಡ್ತಿದ್ದಾರೆ ಸರ್. ಆ ದೇವ್ರೇ ರೂಪದಲ್ಲಿ ಬಂದು ಕಾಪಾಡಿದ್ರೇನ ಅನ್ಸ್ತದೆ ಸರ್ ನನ್ಗೆ. ಸೊ ಒಳ್ಳೇದಾಗ್ಲಿ, ನೆಕ್ಸ್ಟ್ ಮನೆದು ಸರಿ ಮಾಡ್ಕೊಂಬಿಡಿ, ಕುಟುಂಬ ಸುರಕ್ಷಿತವಾಗಿ ಇರ್ಬೋದು. ಅಟ್ಲೀಸ್ಟ್ ನೀವು 11 ವರ್ಷದಿಂದ ಅನುಭವಿಸಿದ ನೋವು ಇವತ್ತು ಸರಿಯಾಗಿ ಒಂದು ಹೊಸ ಜೀವನ ನೋಡ್ತಾ ಇದ್ದೀರಾ, ಎಲ್ಲೂ ಆಗದೆ ಇರೋದಿಲ್ಲ, ಆಗೈತೆ ಅನ್ನೋ ಒಂದು ವಿಚಾರ ನೀವು ನಮ್ಮ ವೀಕ್ಷಕರ ಮುಂದೆ ಮಾತಾಡಿದ್ದೀರಾ. ಭಗವಾನ್ ಸರು ಯಾವುದೋ ಒಂದು ರೂಪದಲ್ಲಿ ನಿಮ್ಮಲ್ಲಿ ನಿಮ್ಮಲ್ಲಿ ಇದ್ದಿದ್ದ ಆ ಸಮಸ್ಯೆ ತೆಗೆದವ್ರೆ. ಸೊ ಈಗ ಒಳ್ಳೇದಾಗಿ ಆತ್ಮ ಸಂಜೀವಿನಿಯಲ್ಲಿ ಕೂಡ ತೋರಿಸಿದ್ದೀನಿ ಸರ್. ಅಲ್ಲಿ 60,000 ಹೋಯ್ತು ಸರ್ ಬೆಂಗಳೂರಿನಲ್ಲಿ. ಅವ್ರೇನೋ ಒಬ್ರನ್ನ ಮಲಗಿಸ್ತಾರ ಎಲ್ಲ ಕರೆಕ್ಟ್ ಏನ್ ಹೇಳ್ತಿದ್ದಾರ, ಅವ್ರ ಕೈಯಲ್ಲಿ ಕೂಡ ಆಗ್ಲಿಲ್ಲ ಸರ್. ನಾನ್ ಸೈನ್ಸ್ ನಂಬಬೇಕಂತ ಅಂತದಕ್ಕೆಲ್ಲ ದುಡ್ಡು ಖರ್ಚು ಮಾಡ್ತಿದ್ದೀನಿ, ಆದ್ರೂ ನನ್ಗೆ ವಾಸಿ ಆಗ್ಲಿಲ್ಲ ಸರ್. ಇನ್ನ ಸುತ್ತಮುತ್ತಲು ಎಲ್ಲಾ ಕಡೆ ತೋರಿಸಿ ಸರ್, ನೆನಪೇ ಇಲ್ಲ. ಸೊ ಎಲ್ಲೂ ಆಗದೆ ಇರೋದಿಲ್ಲ, ಆಯ್ತಲ್ಲ, ಅದು ಖುಷಿ. ಹೌದು ಸರ್, ಹೌದು ಸರ್. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ ತಮ್ಗೆ. ಓಕೆ, ನಮಸ್ಕಾರ, ನಮಸ್ಕಾರ. ಸೊ ಈಗ ಹೇಳಿ ಸರ್, ಇವ್ರಿಗೆ ಇದ್ದಿದ್ದು ಯಾವ ಥರದ್ದು ತೊಂದರೆ ಸರ್? ಬಳ್ಳಾರಿ ಹತ್ರ ಯಾವುದೋ ಸಣ್ಣ ಹಳ್ಳಿ ಇವರು. ಈ ಹುಡುಗಿ 11 ವರ್ಷದಿಂದ ವಿಚಿತ್ರವಾದ ಮೈಕೈಯೆಲ್ಲ ಊತ ಬರೋದು, ಆಮೇಲೆ ಎದ್ದೋಳ್ಬೇಕಾದ್ರೆ ಈ ಚೇರಿಂದ ಹಿಂಗೆ ಎದ್ದೋಳ್ಬೇಕಾದ್ರೆ ವಿಡಿಯೋ ಇದೆ ಕೊಡ್ತೀನಿ,
ಆ ಚೇರಿಂದ ಎದ್ದೊಳ್ಬೇಕಂದ್ರೆ ಭಾಳ ಕಷ್ಟಪಟ್ಟು ಹಿಂಗೆ ಒತ್ತಲಾಡಿ ನಿಂತ್ಕೋಬೇಕಾಗಿತ್ತು. ಇಷ್ಟು ದೂರ ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ಈ ಹುಡುಗಿಗೋಸ್ಕರ ಮನೇಲಿ ಖರ್ಚು ಮಾಡಿ 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 ಅವರು ಸಾಕಾಗ್ಬಿಟ್ಟಿದ್ದಾರೆ. ಯಾರ್ಯಾರು ಹೇಳ್ತಾರೆ ಎಲ್ಲೆಲ್ಲಿ ಹೋಗಬೇಕು, ಯಾವ್ಯಾವ ಸ್ವಾಮೀಜಿ ತಗೋಬೇಕು, ಈ ಉತ್ತರ ಕರ್ನಾಟಕದ ಕಡೆ ಕೆಲವು ಸ್ವಾಮೀಜಿಗಳು ಯಾರು ಅಂತ ಗೊತ್ತಾಗಲ್ಲ ನಮಗೆ. ಈ ಥರ ಸಣ್ಣ ಸಣ್ಣ ಪ್ರಯೋಗಗಳನ್ನ ಮಾಡ್ತಾರೆ, ಸಣ್ಣ ಸಣ್ಣ ಪ್ರಯೋಗಗಳು ಮಾಡ್ತಾರೆ. ಅವ್ರ ಮೇಲೆ ಯಾರದೊಂದು ದುಡ್ಡು ಕೊಡ್ತಾರೆ, ಅವ್ರಿಗೇನೋ ಮಾಡಿಸ್ಬೇಕಂತಾರೆ, ಅವ್ರ ಬಟ್ಟೆ ಪರಿ ತೊಗೊಂಬತ್ತಾರೆ, ಏನೋ ತೊಂದರೆ ಮಾಡೋದು. ಅವ್ರು ಕಲ್ತಿರೋ ವಿದ್ಯೆ ಸಣ್ಣ ವಿದ್ಯೆಗಳು ಮಾಡ್ತಾರೆ. ಅದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ತಂದ್ರೆ ಈ ಹುಡುಗಿನ ಫುಲ್ ಸ್ಕ್ರಾಪ್ ಮಾಡಾಕ್ಬಿಡ್ತು. ಸಾಯಕ್ಕೆ ಹೋಗಿದ್ರು ಅಂತ ಹೇಳಿದ್ರಲ್ಲ, ಸಾಯಕ್ಕೆ ಹೋಗಿತ್ತು ಆ ಹುಡುಗಿ ಪಾಪ. ಸುಸೈಡು ಹೆಚ್ಚು ಕಮ್ಮಿ 25-26 ವರ್ಷಕ್ಕೆ ಆ ಹುಡುಗಿ ಸಾಯ್ಬೇಕಂತಿತ್ತು. ಅವ್ರ ತಾಯಿ ಕೈಯಲ್ಲಿ ಓಡಿಸೋದು, ಅದು ನೆಗೆಟಿವ್ಗಳು ಕೋಪ ಬರೆಸಿ ಓಡಿಸೋದು. ಈ ನೆಗೆಟಿವ್ ಸುಮ್ಮನೆ ಕೆಲಸ ಮಾಡ್ತವೆ ಅಂತ ತಿಳ್ಕೊಡಿ. ಮನುಷ್ಯರಿಗಿಂತ 10 ಪಟ್ಟು ಜಾಸ್ತಿ ಕೆಲಸ ಮಾಡ್ತವೆ. ನಿಮಗೆ ನೀವೇ ತಂದಾಕ್ತವೆ, ಹೆಂಡತಿ ಗಂಡನ್ ತಂದಾಕ್ಬಿಡ್ತವೆ, ಗಂಡ ಮಕ್ಳಿಗೆ ತಂದಾಕ್ಬಿಡ್ತವೆ. ಹಿಡ್ಕೊಂಡು ಈ ಹುಡುಗಿಗೆ ಹೊಡಿಯೋದು, ಈ ಹುಡುಗಿ ನಾನು ಬದುಕೋದೇ ಬೇಡ, ನಡಿಯೋಕ್ಕಾಗಲ್ಲ, ಎದ್ದೊಳಕ್ಕಾಗಲ್ಲ, ಕೂತಿದ್ದ ಜಾಗದಲ್ಲಿ ಊಟ ಮಾಡಬೇಕು, ಒಂದು ಸ್ಥಾನಕ್ಕೆ ಹೋಗ್ಬೇಕಂದ್ರೆ 1.5 ಗಂಟೆ 2 ಗಂಟೆ. ಯಾರಿಗಾದರೂ ಕೈ ಕಾಲು ಹಿಡಿದು ಅಲ್ಲಿ ಅಲ್ಲಿಗೆ ಕರ್ಕೊಂಡೋಗಿ ಇಲ್ಲಿಗೆ ಕರ್ಕೊಂಡೋಗಿದ್ದಾರೆ. ದುಡ್ಡು ಖರ್ಚು ಮಾಡೋರು ಯಾರು? ಹೌದು, ಲಕ್ಷಾಂತರ ರೂಪಾಯಿ ಸುಮಾರು 10 ವರ್ಷದಿಂದ ಪಾಪ ಚೆನ್ನಾಗಿ ಓದ್ತಾ ಇದ್ದ ಹುಡುಗಿ ಸ್ಕ್ರ್ಯಾಪ್ ಆಗಿಬಿಡ್ತು. ಆಮೇಲೆ ಓದಿದ್ದು ಮರ್ತೋಗ್ತಾ ಇತ್ತು, ಓದೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಇನ್ನೇನು ಎದ್ದೊಳಕ್ಕೆ ಆಗಲ್ಲ, ನಾನು ಏನು ಮಾಡಬೇಕು ಅನ್ನೋ ದೃಷ್ಟಿ ಬಂದ್ಬಿಡ್ತು ಆ ಹುಡುಗಿಗೆ. ಲಾಸ್ಟಲ್ಲಿ ನಮ್ಮ ಎಪಿಸೋಡ್ಗಳನ್ನ ನೋಡ್ತಾ ಈ ಥರನೂ ಆತ್ಮಗಳಿಂದ ತೊಂದರೆ ಬರ್ಬೋದು, ಯಾರೋ ಮಾಡಿಸಿರೋದನ್ನ ಇವ್ರು ಇಷ್ಟು ಚೆನ್ನಾಗಿ ತೆಗಿತಾವ್ರೆ, ರೆಡಿ ಮಾಡ್ತಾವ್ರೆ ಅಂತ ಅಂದ್ಬಿಟ್ಟು ಅವ್ರ ಮನಸ್ಸಿಗೆ ತಗೊಂಡು ನನಗೆ ಫೋನ್ ಮಾಡಿದಾಗ ನಾನು ಒಂದೇ ಕಂಡೀಷನ್ ಆಗ್ತದೆ ನೋಡಿ, ನನಗೆ ಹಿಂಗಾಗಬೇಕು ಹಂಗಾಗಬೇಕು ಅನ್ಬಾರ್ದು, ನಿಮ್ಮ ಮನೆ ಬರ, ಚೆನ್ನಾಗಿದ್ದರೆ ನಮ್ಮ ಹತ್ರ ಬಂದಿದ್ದೀರಾ, ನನ್ನ ಕೈಯಲ್ಲಿ ಶಕ್ತಿ ಮೀರಿ ಕೆಲಸ ಮಾಡ್ತೀನಿ, ಅದ್ರ ಮೇಲೆ ನಂಬಿಕೆ ಇಟ್ಟು ಬಂದರೆ ನಾನು ಖಂಡಿತ ಮಾಡ್ತೀನಿ ಅಂತಂದೆ. ಇಲ್ಲ ಗುರುಜಿ, ಇದೇನಾರು ಆಗಲಿ, ಲಾಸ್ಟ್ ನಿಮ್ಮ ಹತ್ರ ಬಂದಿರೋದು, ಎಲ್ಲ ಸ್ವಾಮೀಜಿಗಳನ್ನೂ ನಾವು ನೋಡ್ಬಿಟ್ಟಿದ್ದೀವಿ, ಮಟ್ಟಿ ಎಲ್ಲ ಕಡೆ ಹೋಗಿದ್ದೀವಿ, ಖರ್ಚು ಮಾಡಿದ್ದೀವಿ, ಈ ಆತ್ಮ ಸಂಜೀವಿನಿ ಚಿಕಿತ್ಸೆ ಎಲ್ಲ ಕಡೆಯೂ ಹೋಗಿದ್ದೀವಿ ಸ್ವಾಮಿ, ಪಟ್ಟೆ ಹೇಳ್ಬಿಟ್ರು ನನಗೆಲ್ಲ. ಅದು ಎಲ್ಲಾದರೂ ಹೋಗಿರಮ್ಮ, ತಲೆ ಕೆಡಿಸ್ಕೋಬೇಡ, ನನ್ನ ಕೈಯಲ್ಲಿ 50% ಅಂತೂ ನೀನು ಹೊರಗಡೆ ಕರ್ಕೊಂಬತ್ತೀನಿ ಅಂದೆ. ಇವತ್ತು 85%ವರೆಗೂ ಬಂದಿದ್ದಾರೆ, ಇನ್ನೊಂದು 10-15% 11 ವರ್ಷದ ಕಾಯಿಲೆ ಇದು. ಹೌದು, ಇವತ್ತು ಇಡೀ ಊರೆಲ್ಲ ರೌಂಡ್ ಹಾಕೊಂಬತ್ತಾಳೆ ಅಯ್ಯಮ್ಮ, ನಡಿಯೋಕ್ಕಾಗ ಇಡೀ ಊರೆಲ್ಲ ರೌಂಡ್ ಹಾಕೊಂಬತ್ತೆ. ಅದೂ ಹೋಗ್ತಾ ಇರೋದೆಲ್ಲ ವಿಡಿಯೋ ಕಳಿಸೋರೆ, ನಡ್ಕೊಂಡು ಹೋಗ್ತಾ ಇರೋದೆಲ್ಲ ವಿಡಿಯೋಗಳು ಕಳಿಸಿದ್ದಾರೆ, ಎದ್ದೊಳಕ್ಕಾಗದ್ರೆ ವಿಡಿಯೋ ಕಳಿಸಿದ್ದಾರೆ. ಅದನ್ನು ನೋಡಿ ಕಣ್ಣಲ್ಲಿ, ಯಾಕಂದರೆ ಯಾರಿಗೂ ನಾವು ನಿಮ್ಮ ಮನೆ ಬಾಗಿಲು ಬಂದು ನಿಂತ್ಕೊಂಡು ನಿಮ್ಗೆ ಏನಾಗಿದೆ ಅಂತ ಕೇಳೋಕ್ಕಾಗಲ್ಲ. ಬಟ್ ಯಾರೋ ಈ ಥರ ಅನುಭವಿಸ್ತಾ ಇರೋರು ಯಾವತ್ತೋ ಇನ್ನೊಂದು 4 ದಿವಸ ಬದುಕಬೇಕು, ನಾವು ಇನ್ನೊಂದು 4 ದಿವಸ ಸಮಾಜದಲ್ಲಿ ಇರಬೇಕು ಅಂದಾಗ ಟ್ರೈ, ಎಲ್ಲೇ ಹೋದರೂ ನೀವು ಟ್ರೈನೇ ಮಾಡಬೇಕಾಗ್ಯದು. ಒಂದು ಹಾಸ್ಪಿಟ್ಲಿಗೆ ಹೋಗಲಿ ಟ್ರೈ, ಒಬ್ಬ ಸ್ವಾಮೀಜಿ ತ ಹೋಗಲಿ ಟ್ರೈ. ಯಾರು 100% ನಾಳೆ ಬೆಳಗ್ಗೆ ಮಾಡಿಕೊಡ್ತೀನಿ ಯಾರು ಹೇಳೋಕ್ಕಾಗಲ್ಲ, ಆಶ್ವಾಸನೆ ಕೊಡೋಕ್ಕಾಗಲ್ಲ. ಅವ್ರವ್ರ ವಿದ್ಯೆ, ಅವ್ರವ್ರ ಕೆಲಸ, ಅವ್ರವ್ರ ಎಷ್ಟು ಪರ್ಸೆಂಟ್ ನಿಮ್ಮ ಬಿಡುಗಡೆ ಆಗುತ್ತೆ ಭಗವಂತ ಬರೆದಿಕ್ಕಿರ್ತಾನೆ. ಯಾವ ಥರದ್ದು ಒಂದು ಸಮಸ್ಯೆ ಸರ್ ಅವ್ರ ಮೇಲೆ? ಸರ್, ಈ ಹುಡುಗಿಗೆ ಕಮ್ಮಿ ಅಂದ್ರೂ ಒಂದು 8-9 ಆತ್ಮಗಳು ಈ ಹುಡುಗಿನ ಲಾಕ್ ಆಗಿತ್ತು. ಈ ಹುಡುಗಿ ಮನೆ ಒಳಗಡೆನೆ ಇತ್ತು, ಬೆಡ್ರೂಮಲ್ಲೇ ಇತ್ತು, ಬಾತ್ರೂಮಲ್ಲಿ ಇತ್ತು. ಬಾತ್ರೂಮ್ ಹೋದ್ರೆ ಕುಂಡ್ರಿಸ್ಕೊಳ್ಳೋದು, ನಡಿಯೋಕ್ಕಾಗಲ್ಲ, ಕೂತೇ ಇರಬೇಕು, ರೂಮ್ ಬಿಟ್ಟು ಹೆಚ್ಚಿಗೆ ಬರೋಂಗಿಲ್ಲ. ಈ ಥರ ಟೋಟಲ್ ಬಾಡಿ ಒಳಗಡೆ ಹೆಚ್ಚಿಗೆ 4 ನೆಗೆಟಿವ್ ತೆಗೆದಿದ್ದೀನಿ. ಸೊಂಟದಿಂದ ಲಾಕ್ ಆಗಿತ್ತು ಕಂಪ್ಲೀಟ್, ಕೈ ಕಾಲು ಸೊಂಟ ಎಲ್ಲ ಲಾಕ್ ಆಗಿಬಿಟ್ಟಿತ್ತು ಫುಲ್ಲು. ಈಗ ಅದೆಲ್ಲ ತೆಗೆದಾಗ ಏನಾಯಿತು, ಆ ಜಾಗ ಎಲ್ಲ ಫ್ರೀ ಆಯಿತು. ಈಗ ಎದ್ದೊಳಕ್ಕೆ ಅನುಕೂಲ ಆಯಿತು ಅವ್ರಿಗೆ. ಯಾಕಂದರೆ ಇದು ಯಾರು ಆತ್ಮಗಳನ್ನ ಕಳ್ಸೋಕ್ಕಾಗಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಹೆಸರು ಮೇಲೆ ಕೆಲವು ಜನ ಪ್ರಯೋಗ ಮಾಡ್ತಾರೆ, ಕೆಟ್ಟ ಪ್ರಯೋಗಗಳು ಮಾಡ್ತಾರೆ ಸ್ವಾಮೀಜಿಗಳು ಅಂದ್ಕೊಳ್ಳಿ, ಯಾರೋ ಒಬ್ಬರು ಕಲ್ತಿರೋ ಮಾಡಿದಾಗ ಆ ಪ್ರಯೋಗಗಳು ನಮ್ಮನ್ನು ಯಾವುದು ಆತ್ಮ ಕರ್ಕೊಂಡು ಬಿಡಲ್ಲ. ಆ ಪ್ರಯೋಗ ನಮ್ಮ ಹೆಸರು ಬಲದ ಮೇಲೆ ನಿಂತ್ಕೊಂಡು ಮಾಡಿದಾಗ ಏನಾಗುತ್ತೆ, ಈ ಆತ್ಮಗಳಿಗೆ ಶಕ್ತಿ ಬರ್ತದೆ. ಅಂದರೆ ಯಾರೋ ಸ್ವಾಮೀಜಿ ಕೆಟ್ಟದ್ದು ಮಾಡ್ತವನೆ, ನಾವು ಕೂತ್ಕೊಂಡ್ರೆ ಇನ್ನೂ ಇವ್ರಿಗೆ ತೊಂದರೆ ಕೊಡ್ಬೋದು, ನಮ್ಮನ್ನು ಯಾರು ಬಿಡಲ್ಲ, ನಮ್ಮನ್ನು ಯಾರು ಹಿಡಿಯಲ್ಲ ಅನ್ನೋದು
ಮನಸ್ಥಿತಿ ಬರ್ತವೆ. ಆವಾಗ ಏನಾಗುತ್ತೆ, ಇವ್ರಿಗೆ ಇನ್ನೂ ಕಷ್ಟ ಜಾಸ್ತಿ ಆಗುತ್ತೆ. ಆವಾಗ ಇವ್ರು ಏನು ಗೊತ್ತಾರೆ, ಯಾರ ಮೇಲೆ ಜಗಳ ಮಾಡಿರ್ತಾರೋ ಗೊತ್ತಿಲ್ಲ, ಯಾರಿಗೂ ಇವ್ರು ಕಂಡ್ರೆ ಆಗಲ್ಲ ಗೊತ್ತಿರಲ್ಲ, ಯೋ ಇಂಥವ್ರು ಮಾಡ್ತಿರ್ಬೋದು ಅನುಮಾನ ಪಡ್ತಾರೆ. ಅನುಮಾನ ಮಾಡಿಸೋದೆಲ್ಲ ಪ್ರತಿಯೊಂದು ಅನುಮಾನನೇ ಸರ್, ಇವರೇ ಅಂತ ಪರ್ಟಿಕ್ಯುಲರಾಗಿ ಹೇಳೋಕ್ಕಾಗಲ್ಲ, ಬಟ್ ಅವರವರ ಮನಸ್ಥಿತಿ ಮೇಲೆ ಇವರೇ ಮಾಡಿಸಿರೋದು, ಇಂಥವರೇ ಮಾಡಿಸಿರೋದು. ಬಟ್ ಆ ಸಮಸ್ಯೆ ನಮ್ಗೆ ಆಗ್ತಾರೋ ಅನುಭವಗಳು, ಅವ್ರಿಗಾಗಿರೋ ತೊಂದರೆಗಳಿಗೆ ಅವರು ಊಹೆಗಳು ಮಾಡ್ಕೊತಾರೆ. ಹೌದು, ಯಾಕಂದರೆ ಆ ಹುಡುಗಿ ನೋಡಿ ಈಗ ಮೂವತ್ತೊಂದು ವರ್ಷ, 11 ವರ್ಷ ಅಂದರೆ ಹೆಚ್ಚು ಕಮ್ಮಿ 20 ವರ್ಷಕ್ಕೆ ಆ ಹುಡುಗಿ ಗಟ್ಟಕ್ಕಾಯಿತು. 11 ವರ್ಷ ಆ ಹುಡುಗಿ ಸ್ಕ್ರ್ಯಾಪ್ ಥರ ಬಿದ್ದಿತ್ತು ಮನೇಲಿ. ಇನ್ನೇನು ಆಗಲ್ಲ ಇವಳನ್ನ, ಇವನ್ನೇನು ರೆಡಿ ಮಾಡೋದು ಬೇಡ, ಬಿಟ್ಬಿಡೋಣ ಇಷ್ಟೇ ಅಂತ ಅಂದ್ಬಿಟ್ಟು ಬಿಟ್ಬಿಟ್ರು ಎಲ್ಲ. ಸ್ವಾಮಿ ಈ ಹುಡುಗಿ ಸುಮ್ಮನೆ ಕೂತಿರದೆ ಆ ಯೂಟ್ಯೂಬ್ಗಳನ್ನ ನೋಡಿ 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 ನನ್ನ ಕಡೆ ನಮ್ಮ ಯೂಟ್ಯೂಬಲ್ಲಿ ಕೂತ್ಕೊಳ್ಳೋದು ಎಲ್ಲರೂ ನೋಡಿದ್ದಾರೆ. ಪ್ರತಿಯೊಂದು ಒಂದೊಂದು ಎಪಿಸೋಡ್ 2-3 ಸರಿ 3-3 ಸರಿ ನೋಡಿದ್ದಾಳೆ. ನೋಡಿ ಏನಾರು ಆಗ್ಬೋದು, ಒಂದು ಸರಿ ಟ್ರೈ ಮಾಡಿದ್ರು, ಫೋನ್ ಮಾಡಿ ಮಾತಾಡಿದೆ, ನಾನು ಇರೋ ಕಂಡೀಷನ್ ಹೇಳಿದೆ. ಒಂದು ವಾರ ಬಿಟ್ಕೊಂಡು ಸರ್ ತಿರ್ಗಾ ಮಾಡ್ತೀನಿ ಅಂದ್ಬಿಟ್ಟು ಒಂದು ವಾರ ಬಿಟ್ಕೊಂಡು ತಿರ್ಗಾ ಮಾಡಿತು. ತಿರ್ಗಾ ಅವ್ರಿಗೆ ದುಡ್ಡು ಅಡ್ಜಸ್ಟ್ ಆಗಿಲ್ಲ. ಇನ್ನೂ ಒಂದು ವಾರ ಬಿಟ್ಕೊಂಡು ತಿರ್ಗಾ ಮಾಡಿದ್ರು, ಇಲ್ಲ ಸರ್ ಈಗ ನಾವು ದುಡ್ಡನ್ನ ರೆಡಿ ಮಾಡ್ಕೊಂಡಿದ್ದೀವಿ, ನಾವು ಬೆಂಗಳೂರಿಗೆ ಬರೋಕ್ಕಾಗಲ್ಲ, ನಿನ್ನ ಮನೆ ಬಿಟ್ಟು ಈಚೆಗೆ ಬರಬೇಡ ನೀನು ಅಂದೆ, ನೀನು ಅಲ್ಲೇ ಕೂತಿರೋ, ನಾನು ಇಲ್ಲಿಂದಲೇ ರೆಡಿ ಮಾಡ್ತೀನಿ ಅಂದೆ. ಸರ್ ನಂಗೆ ತುಂಬ ಬರೋ ಖರ್ಚು ಉಳಿತು ನಮಗೆ, ಬಡವರು ತುಂಬ. ಸರಿ ಆಯಿತು ಅಂತ ಅಂದ್ಬಿಟ್ಟು ಅಟೆಂಡ್ ಮಾಡಿದೆ. ಹೆಚ್ಚು ಕಮ್ಮಿ 4-5 ದಿನಕ್ಕೆ ಆ ಹುಡುಗಿಗೆ ರಿಲೀಫ್ ಕಾಣಿಸ್ತು. ಆದರೂ ಕೂಡ ನಾನೊಂದು 10-12 ದಿವಸದ ತನಕೂ ಆ ಹುಡುಗಿ ಏನೇನು ಹೇಳಿತ್ತು ಎಲ್ಲ ಫಾಲೋ ಮಾಡಿ ಅಕ್ಕದ ಮನೇಲಿದ್ದಿತ್ತು ಕೆಲವು ಪ್ರಾಬ್ಲಮ್ಗಳನ್ನ ನಾನು ರಿಲೀಸ್ ಮಾಡಿಕೊಟ್ಟೆ. ಬಾಡಿಲಿದ್ದಿದ್ದೆ ಅಲ್ಲ, ಮನೇಲಿದ್ದಿದ್ದು ಇವ್ರು ತೊಂದರೆ ಕೊಡ್ತಾಯಿದ್ದು ರಿಲೀಸ್ ಮಾಡಿಕೊಟ್ಟೆ. ಅದರಿಂದ ಆ ಹುಡುಗಿ ಹೊರಗಡೆ ಬರೋಂಗಾಯಿತು. ಸೇಫ್ ಆದ್ಲು. ಯಾಕಂದರೆ ನಾನು ಇದೊಂದೇ ಹುಡುಗಿನ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟು ಇದು ಮಾಡಿದ್ದೀನಮ್ಮ ಹೋಗಿ ಅಂದ್ಬಿಟ್ರೆ ಮನೇಲಿರುವ ಇದೊಳಗೆ ಬಿಡೋಲ್ಲ, ಮತ್ತೆ ಅಟ್ಯಾಕ್ ಆಗ್ಬೋದು, ಅಟ್ಯಾಕ್ ಆಗ್ತೇವೆ. ಅದಕ್ಕೆ ಎಷ್ಟು ಪರ್ಸೆಂಟೇಜ್ ಮಾಡಬೇಕು ಅದೆಲ್ಲ ಹುಡುಕಿ ಅಕ್ಕಪಕ್ಕ ಇವ್ರ ಮೇಲೆ ಯಾವುದು ಅಬ್ಸರ್ವೇಷನ್ ಮಾಡ್ತಾ ಇತ್ತು ಎಲ್ಲ ಲಾಕ್ ಮಾಡಿದೆ. ಈಗ ಆರಾಮಾಗೆ ಚೆನ್ನಾಗಿ ಓದ್ಕೋತಾ ಇದ್ದಾರೆ, ಇಡೀ ಸಿಟಿಯೆಲ್ಲ ರೌಂಡ್ ಆಗ್ತಾರೆ. ಅದೇ ಹುಡುಗಿ ಹೇಳ್ತಿ ಎಲ್ಲರೂ ಇದೇನು ಕಾಯಿಲೆಯಿಂದ ಮನಗುಟ್ಟಿದ್ರು ಅಂತ ನನ್ನೇ ನೋಡ್ತಾರೆ ಗುರುಜಿ ಅಂತ ಅಂದ್ಬಿಟ್ಟು ಹುಡುಗಿ ಹೇಳಿದೆ. ನಮಗೊಂದು ಖುಷಿ ಆಗ್ತದೆ, ಎಲ್ಲ ತುಂಬ ನನ್ನ ಮುಖ ಚೆನ್ನಾಗಾಗಿದೆ, ಈಗ ಮೊದ್ಲಂಗೆ ಕಾಯಿಲೆ ಥರ ಇಲ್ಲ, ಆರಾಮಾಗಿ ಎಲ್ಲರೂ ಜೋರಾಗಿ ನಡ್ಕೊಂಡೋದಂಗೆ ನಾನು ನಡ್ಕೊಂಡು ಹೋಗ್ತೀನಿ, 1/2 ಗಂಟೆ ವಾಕಿಂಗ್ ಮಾಡ್ತೀನಿ, ಮೆಡಿಟೇಷನ್ ಮಾಡ್ತಾಯಿದ್ದಾರೆ. ನಾನು ಏನೋ ಮಾಡಿ ಕೆಲಸಕ್ಕೆ ಹೋಗಬೇಕಂತ ಕಾಯ್ತಾ ಇದೆ ಹುಡುಗಿ ಈಗ. ಹೊಸ ಜೀವನ ಸಿಕ್ಕಿದೆ, ಒಳ್ಳೆ ಹೊಸ ಜೀವನ ಬಂದಿದೆ, ನಾನು ಬದುಕಿದ್ದೀನಿ ಅಂತ ಅನ್ನಿಸ್ತಾ ಹುಡುಗಿಗೆ. ಈಗ ನಾವಿನ್ನೇನು ಕೊಡೋಕ್ಕಾಗಲ್ಲ ಸರ್, ಅವ್ರ ದುಡ್ಡು ನಮ್ಮ ಹತ್ರ ಉಳಿಯಲ್ಲ, ಅರ್ಥ ಆಯ್ತಾ? ಅವ್ರೇನು 100,000 ರೂಪಾಯಿ ನಾನು ಖರ್ಚು ಮಾಡಲ್ಲ, ಬಟ್ ಅವ್ರಿಗೆ ಜೀವನ ಸಿಕ್ತು, ಒಂದು ಹೊಸ ಜೀವನ ನಮ್ಮ ಕೈಗೆ ಸಿಕ್ಕಿಲ್ಲ ಅಂದಾಗ ನೀವು ಏನೇ ಮಾಡಿದ್ರಿ ಇಷ್ಟು ಎಲ್ಲ ಮಾಡಿಬಿಟ್ಟಿದ್ದಾರೆ, ಈ ಇನ್ನೇನು ನಾವಿನ್ನೇನು ಬ್ಯಾಲೆನ್ಸು? ಹಾಸ್ಪಿಟ್ಲ್ ಆಯಿತು, ಚಿಕನ್ ಗುನ್ನೆ ಆಯಿತು, ಆತ್ಮ ಸಂಜೀವಿನಿ ಆಯಿತು, ಆಮೇಲೆ ಬೇರೆ ಬೇರೆ ಹೋಮಗಳು ಮಾಡಿಸಿದ್ದಾರೆ, ಯಾರೋ ಮಾಡಿಸ್ಬಿಟ್ಟಿದ್ದಾರಂತೆ ಸ್ಮಶಾನದಲ್ಲಿ ತೊಗೊಂಡೋಗಿ ಹೊಡೆದಿದ್ದಾರೆ, ಇದನ್ನು ಬೇವು ಸೊಪ್ಪಲ್ಲಿ ತೊಗೊಂಡು ಹೊಡೆದಿದ್ದಾರೆ, ಏನೋ ತಡೆ ಹೊಡೆದಿದ್ದಾರೆ, ಏನೂ ಆಗಿಲ್ಲ. 11 ವರ್ಷ ಏನೇನು ಬೇಕು ಎಲ್ಲ ಮಾಡಿದ್ದಾರೆ. ಬಟ್ ಈಗ ಈಗ ಬಿಡುಗಡೆ ಆಯಿತು, ಅವ್ರಿಗೆ ಮಾತಾಡ್ತಿರೋದೇ ನಮ್ಗೆ ಖುಷಿ. ಬಾಬಾದೇವಿ 2 ದಿವಸಕ್ಕೊಂದ್ಸರಿ ಮಾತಾಡ್ತಿದೆ, ಗುರುಜಿ ಫುಲ್ ಫ್ರೀ ಆಗಿದೆ, ಇನ್ನೊಂದು ಚೂರು ಅಲ್ಲಿ ನೋವು ಇಲ್ಲಿ ನೋವು ಅಂತಿರ್ತಿದೆ. ಅದು ಆ ಸಂಬಂಧಪಟ್ಟಿದ್ದು ಸ್ವಲ್ಪ ಬೇರೆಯೇ ಕ್ರಿಯೆಗಳಿದ್ದಾವೆ, ಅದಕ್ಕೋಸ್ಕರ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ವೀಕ್ಷಕರೇ, ಕೇಳಿದ್ರಲ್ಲ ಇವರು 11 ವರ್ಷದಿಂದ ಅವ್ರಿಗೆ ಎದ್ದೇಳೋಕ್ಕಾಗ್ತಾಯಿರಲಿಲ್ಲ, ಮಲಗಿ ಜಾಗ ಬಿಟ್ಟು ಹೊರಗಡೆ ಒಂದು ವಾಶ್ರೂಮ್ಗೆ ಹೋಗ್ಬೇಕಂದ್ರೂ ಕಷ್ಟ, ಊಟ ಕೂಡ ಅವ್ರ ತಾಯಿ ತಿನ್ನಿಸ್ತಾ ಇದ್ರು ಅಂತ ಹೇಳಿದ್ರು. ಇದು ಗಂಭೀರವಾದ ವಿಚಾರಗಳೇ, ಸಾಕಷ್ಟು ಕಡೆ ಅವ್ರು ಸುತ್ತಾಡಿದ್ದಾರೆ ಸುಮ್ಮನೆ ಇಲ್ಲ. ಸೊ ಆಸ್ಪತ್ರೆಗಳು ಅಲ್ಲಿ ಇಲ್ಲಿ ಎಲ್ಲ ನೋಡಿಸಿ ಎಲ್ಲೂ ಫೇಲ್ ಎಲ್ಲೂ ಅದನ್ನು ಸರಿ ಮಾಡೋಕ್ಕಾಗದೆ. ಸೊ ಇದು ಮಾಂತ್ರಿಕದೇ ವಿಚಾರ ಅನ್ನೋ ಥರ ಕೆಲವೊಂದು ಮಾಂತ್ರಿಕರು ಭೇಟಿ ಮಾಡಿ ಆಗದೆ ಇದ್ದಿದ್ದು ಕೇಸು. ಸೊ ಇವತ್ತು ಭಗವಾನ್ ಸರ್ ಕಡೆಯಿಂದ ಅದು ಕ್ಲಿಯರ್ ಆಗಿ ನಮ್ಮ ಜೊತೆ ಅವರು ತುಂಬ ಖುಷಿಯಿಂದ ಮಾತಾಡಿದ್ದಾರೆ, ಆ ಅನುಭವಗಳನ್ನ ನಿಮ್ಮ ಮುಂದೆ ಡೈರೆಕ್ಟಾಗಿ ನಾವು ತೋರಿಸಿದ್ದೀವಿ. ಸೊ ಈ ಥರದ್ದು ಸಮಸ್ಯೆಗಳಿದ್ದವರು ಯಾರಿಗಾದರೂ ಈ ಥರದ್ದು ತುಂಬ ಕ್ರಿಟಿಕಲ್ ಸಾಧ್ಯ ಆಗ್ತಾ ಇಲ್ಲ ಇದನ್ನು ಸರಿ ಮಾಡೋದಕ್ಕೆ ಅನ್ನೋವಂಥ ಒಂದು ಕೇಸ್ಗಳು ನಿಮ್ಮ ಗಮನದಲ್ಲಿದ್ದರೆ
ಸೊ ಅಂಥವ್ರಿಗೆ ಇಂಥ ವಿಡಿಯೋಗಳನ್ನ ಶೇರ್ ಮಾಡಿ, ಅವ್ರಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ನಾವು ಭಾವಿಸ್ತೀವಿ. ಸೊ ನೆಕ್ಸ್ಟ್ ಇದೇ ಥರ ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀವಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ.